ನೀವೆಲ್ಲ ಏನು ಉನ್ನತ ಉದ್ದಣಿಯಲ್ಲಿ ಇದ್ರೆ ಏನ್ರಿ ಪ್ರಯೋಜನ? ನೋಡಿ, ಹಿಂಗಾದ್ರೆ ಆಗೋದಿಲ್ಲ. ನಾವು ಹೋರಾಟ ಮಾಡಬೇಕಾಗ್ತದೆ. ಖಂಡಿತ ರೈತರಿಗೆ ಅನಾನುಕೂಲ ಆದರೆ ನಾವು ಸುಮ್ಮನೆ ಇರೋದಿಲ್ಲ. ನಾನು ಇಷ್ಟು ದಿವಸ ನಾನು ಬಾಯಿ ಬಿಚ್ಚಿರಲಿಲ್ಲ, ಇವಾಗ ಬಿಚ್ಚಬೇಕಾಗಿದೆ. ಕೇಳಿ, ಅಯ್ಯೋ ನಮ್ಗೆ ಏನು ಕೊಡ್ತೀರಿ, ಯಾವಾಗ ಕೊಡ್ತೀರಿ? ಟೈಮ್ ಮೀರೋದ್ರೆ ಬೆಳೆ ಬರ್ತದೇನ್ರಿ? ಇವಾಗ ಇಷ್ಟೆಲ್ಲ ನೀರು ಇಟ್ಕೊಂಡು ನೀರು ಕೊಡೋಕ್ಕಾಗಲಿಲ್ಲ ಅಂದರೆ ಎಂಥ ಶೇಮ್ ರೀ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ? ಕೇಳಿ, ನಾನು ಹೇಳ್ತೀನಿ, ನೀವು ಏನಾದ್ರು ಹೋಗಿರ್ಬೋದು ಅಷ್ಟೇ. ನಾವಿದ್ದಾಗ 500 ಕ್ರಿಸಕ್ಸ್ಗಿಂತ ಯಾವತ್ತೂ ಕಡಿಮೆ ಕೊಡಿಸಿಲ್ಲ. ನಾವು ಗಲಾಟೆ ಮಾಡಿ ಕೊಡಿಸಿದ್ದೀವಿ. ಯಾವಾಗ ನಾನು ಎಪ್ಪವಾಡಿ ತುರುಗಳೂರು ಬ್ರ್ಯಾಂಚು ಲೋಕಸಭಾ ಬ್ರ್ಯಾಂಚ್ನಲ್ಲಿ ಅಲ್ಲಿ ರೆಕಾರ್ಡ್ ಮಾಡಿಸ್ತಾ ಇದ್ದೆ, ಅಲ್ಲಿ ಬುಕ್ ಇಟ್ಟೆ ಇದೆ. ನಮಸ್ಕಾರ, ಚೆನ್ನಾಗಿದ್ದೀನಿ ವೆಂಕಟೇಶ್. ಅಲ್ಲ, ಏನ್ರಿ ಇವಾಗ ತಮಿಳ್ನಾಡಿಗೆ 1 ವಾರ ಬಿಡುಗಡೆ ಮಾಡಿ ಹೆಚ್ಚು ಕಡಿಮೆ 20 ದಿವಸ ಆಯಿತು ಕಾವೇರಿನಲ್ಲಿ ಅಲ್ವಾ? 20 ದಿವಸದಲ್ಲಿ ನೀವು ಬಿಸಿ ನಾಲೆಗೆ ನೀರು ಕೊಟ್ರಿ, ನೀರು ಕೊಟ್ಟು ಕೊಡ್ತಾ ಇದ್ದೀನಿ. ಅದಕ್ಕೆ ಕೇಳಿ ನಾನು ಹೇಳ್ತೀನಿ. ಟೈಲೆಂಡ್ಗೆ ಮದ್ದೂರು ತಾಲೂಕಿನಲ್ಲಿ ಇನ್ನೂ ನೀರೇ ಬಂದಿಲ್ಲ. ಮಳವಳ್ಳಿ ತಾಲೂಕಿನಲ್ಲೂ ಎಪ್ಪಕೋಡಿ ಬ್ರ್ಯಾಂಚಲ್ಲಿ ತುರುಗಳೂರು ಬ್ರ್ಯಾಂಚಲ್ಲಿ ನೀರು ಕೊಟ್ಟಿಲ್ಲ ಸರಿಯಾಗಿ. ಅವರೂ ಮೊನ್ನೆ ಎಲ್ಲ ಕಾಗೆಪುರದಲ್ಲಿ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಿದ್ದಾರೆ. ಇಲ್ಲಿ ನಮ್ಮ ಬೆಸಗರಳ್ಳಿ ಸರ್ಕಲ್ಲು ಮತ್ತು ಈ ಕಡೆ ಭಾರತೀಯ ನಗರ ಕೆಳಭಾಗ ಮಳವಳ್ಳಿ ರೋಡಿಂದ ಕೆಳಭಾಗದಲ್ಲಿ ಕೊನೆವರೆಗೂ ನೀರು ಬಂದಿಲ್ಲ. ಇವಾಗ ಬಿ ಸಿ ನಾಲೆನಲ್ಲಿ ಎಷ್ಟು ಕ್ವಿಸೆಕ್ಸ್ ನೀರು ಕೊಟ್ಟಿದ್ದೀರಿ? ಏನು ತಗೊಂಡೋಯ್ತು? ನಾವಿದ್ದಾಗ್ಲೂ 3,500 ಕೊಡಿಸ್ತಾ ಇದ್ವಿ. ಇವಾಗ ನೀರಿದೆ ಬೇಕಾದಷ್ಟು, ಅದೇ ಮ್ಯಾಕ್ಸಿಮಮ್ ಕೊಡಿಸ್ಬೇಕು. ಹೌದು, ಇವಾಗ ನೀವು ಈ 18ನೇ ಕೇಳಿ ನಾನು ಹೇಳ್ತೀನಿ. ಇವಾಗ ಇದು ನೋಡ್ಕೊಂಬಂದಿದ್ದೀರಾ ಸರಿ? ಇವಾಗ ಇವಾಗ ಸುತ್ತಗಟ್ಟೆನಲ್ಲಿ ನಿಮಗೆ 18ನೇ ಕಿಲೋಮೀಟರ್ನಲ್ಲಿ ಗೇಜಿಂಗ್ ಪಾಯಿಂಟ್ನಲ್ಲಿ ಎಷ್ಟು ಬರಬೇಕು ನೀರು? 1,500 ಕ್ಯೂಸೆಕ್ಸು ಬರಬೇಕಲ್ಲಿ. ಎಷ್ಟು ಬರ್ತಾ ಇದೆ ಪಿಕಪ್ನಲ್ಲಿ? ಇದರಲ್ಲಿ ನಿಮ್ಮ ಲಿಂಕ್ ಕೆನಾಲ್ನಲ್ಲಿ 800 ಕ್ಯೂಸೆಕ್ಸ್ ಬರಬೇಕು. ಅಲ್ಲಿ 800 ಕ್ಯೂಸೆಕ್ಸ್ ಬರ್ತಾ ಇಲ್ಲ, 400 to 400 ಬರ್ತಾ ಇದೆ ನನ್ನ ಇದ್ರ ಪ್ರಕಾರ. ಸರಿ ರೀ, ನಾನು ಹೇಳ್ತಾ ಇದ್ದೀನಿ, ಯಾವನ ಪವರ್ ಜನರೇಟರ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಅನುಕೂಲ ಮಾಡಿಕೊಟ್ಟು ಸರಿ ಎತ್ಸಿ ಮತ್ತೆ 800 ಕ್ಯೂಸೆಕ್ಸ್ ಬಿಡಿಸಿ ಗೇಟ್ ಆನ್ ಮಾಡಿ ತೆಗ್ಸಿ. ಇವಾಗ ಸರಿ, ಇವಾಗ ಎಪ್ಪಕೋಡಿಗೆ ಎಷ್ಟು ಕೊಡ್ತಾ ಇದ್ದೀರಿ ನೀವು ಹೋಗಿದ್ದೀವಿ ಅಂತೀರಾ? ಎಷ್ಟು ಕೊಡ್ತಾ ಇದ್ದೀರಿ? ಏನು ವಾಟ್ಸಪ್ ಹಾಕ್ತೀರಿ? 2 ವರ್ಷದಿಂದ ಚೀಫ್ ಇಂಜಿನಿಯರ್ ಆಗಿದ್ದೀರಿ. ಎಪ್ಪಕೋಡಿ ಎಷ್ಟು ಕೊಡಬೇಕು, ತುರುಗುಂಡೂರು ಎಷ್ಟು ಕೊಡಬೇಕು ನಿಮ್ಗೆ ಇದಿಲ್ಲ ಹೋದ್ರೆ? ಅಲ್ಲ, ನಾನು ಹಿಂದೆ ಇದ್ದಾಗ ಕೇಳ್ರಿ, ನಾನು ಹೇಳ್ತೀನಿ. ವಿಜಯಕುಮಾರ್ ಇದ್ದಾಗ ವಾರದಲ್ಲಿ 2 ದಿವಸ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿ ಬರ್ತಾಯಿದ್ರು. ಇದರಲ್ಲಿ ಸುತ್ತಕಟ್ಟೆನಲ್ಲಿ 550 ಕ್ಯೂಸೆಕ್ಸು ಎಪ್ಪಕೋಡಿ ಕೊಡಬೇಕು, ತುರುಗುಂಡೂರು ಬ್ರ್ಯಾಂಚ್ಗೆ 500 ಕ್ಯೂಸೆಕ್ಸು 450 ಇವಾಗ ಪೂರಿಗಾಲಿನೂ ಬರ್ತಾ ಇದೆ ತುರುಗುಂಡೂರು ಬ್ರ್ಯಾಂಚ್ಗೆ ಪೂರಿಗಾಲಿ ಲಿಫ್ಟ್ ಇರಿಗೇಷನಿಂದ. ಇನ್ನೂ ಕಡಿಮೆ ಮಾಡ್ಬೋದು. ಅವರು ಅಷ್ಟು ಕೊಟ್ಟರು ನೀರಿಲ್ಲ ಅಂತ ಬಡ್ಕೊಳ್ತಾ ಇದ್ದಾರೆ. ಸ್ಕವರ್ದಿಗೆ 50 ಕ್ಯೂಸೆಕ್ಸು ಕೆರೆಗಾಲ ಕೆರೆಗಳಿಗೆ ಕೊಡ್ತಾ ಇದ್ವಿ ನಾವು, ಎಲ್ಲಿ ಸುತ್ತಕಟ್ಟೆ ಹತ್ರ ಇಷ್ಟೆಲ್ಲ ಇದ್ರು ಎಲ್ಲಿ ಮತ್ತೆ ನೀರೇ ಬರ್ತಾ ಇಲ್ವಲ್ಲ, ಎಡಪೆ ಆಗ್ತಾ ಇಲ್ಲ, ನೀರು ಬರ್ತಾ. ಇವಾಗ ಕೇಳಿ ನಾನು ಹೇಳ್ತೀನಿ, ಕೊಡುವಷ್ಟು ಗೇಜ್ ಕೊಟ್ಬಿಟ್ರೆ ನಾಳೆಗಳ ಆಧುನೀಕರಣನೂ ಆಗಿದೆ, ಮೇನ್ ಕೆನಾಲ್ಗಳೆಲ್ಲ ಆಗಿದೆ. ಇಷ್ಟೆಲ್ಲ ಆದ್ರೂ ನಿಮ್ಗೇನು ಸಮಸ್ಯೆ ಇದೆ? ಬಾಬು ಕೇಳಿದ್ರೆ 400 ಕ್ಯೂಸೆಕ್ಸ್ ಕೊಡ್ತಾರೆ ಸರ್, ನಾನು ಏನು ಮಾಡಲಿ ಅಂತಾನೆ? 550 ಕ್ಯೂಸೆಕ್ಸ್ ಕೊಡಬೇಕು ಎಪ್ಪಕೋಡಿನಲ್ಲಿ. ಟೈಲೆಂಡ್ಗೆ ಹೆಂಗೆ ರೀಚ್ ಮಾಡ್ತಾರೆ? 400 ಇಲ್ಲ ಕೇಳ್ರಿ, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಷ್ಟೇ. 450 ಕಡಿಮೆ ಯಾವತ್ತೂ ಕೊಟ್ಟಿಲ್ಲ. ತುರುಗುಂಡೂರು ಬ್ರ್ಯಾಂಚ್ ಮತ್ತು ಎಪ್ಪಕೋಡಿ ಬ್ರ್ಯಾಂಚ್ಗೆ 500 ಕ್ಯೂಸೆಕ್ಸ್ 550 ಕೊಟ್ಟಿದ್ದೀವಿ. ಇವಾಗ ತುರುಗುಂಡೂರು ಬ್ರ್ಯಾಂಚ್ಗೆ ಪೂರಿಗಾಲಿ ಲಿಫ್ಟ್ ಇರಿಗೇಷನ್ ಬಂದಮೇಲೆ ಕಡಿಮೆ ಮಾಡ್ಬೋದು. ಅಷ್ಟಾದ್ರೂ ನೀರು ಕೊಡೋಕಾಯ್ತಾ ಇಲ್ಲ ನಿಮ್ಗೆ ಮಳವಳ್ಳಿ ತಾಲೂಕಿಗೂ. ನಿಮಗೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ ಅಷ್ಟೇ. ನಿಮ್ಮವ್ರಿಗೆ ಎಂಜಿನಿಯರ್ಗಳಿಗೆ ಏನು ಸರಿಯಾಗಿ ಗೊತ್ತಿಲ್ಲ. ನೀವು ಈ ಥರ ಮಾಡಿದ್ರೆ ಹೆಂಗಪ್ಪ? ನೀವು 2 ವರ್ಷದಿಂದ ಚೀಫ್ ಇಂಜಿನಿಯರ್ ಆಗಿದ್ದವರು ಯಾವ್ಯಾವ ಬ್ರ್ಯಾಂಚ್ಗೆ ಎಷ್ಟೆಷ್ಟು ನೀರು ಕೊಡಬೇಕು ಅನ್ನೋದು ಇದಿಲ್ಲ ನಿಮ್ಮ ಕೇಳಿದ್ರಿ. ಇವಾಗ ಅಲ್ಲಿ ಸರಿ ಹಂಚ್ಬಿಟ್ರು. ಇವಾಗ ನೀವು ಹೇಳ್ತೀರಿ 400 ಕ್ಯೂಸೆಕ್ಸ್ ಕೊಟ್ಟರೆ ಖಂಡಿತ ಹೋಗೋದಿಲ್ಲ. ನಾವು ಇದ್ದಾಗ
ಕೇಳಿ ನಾನು ಹೇಳ್ತೀನಿ, ನೀವು ಏನಾದ್ರು ಹೋಗಿರ್ಬೋದು ಅಷ್ಟೇ, ನಾವಿದ್ದಾಗ 500 ಕ್ರಿಸಕ್ಸ್ಗಿಂತ ಯಾವತ್ತೂ ಕಡಿಮೆ ಕೊಡಿಸಿಲ್ಲ. ನಾವು ಗಲಾಟೆ ಮಾಡಿ ಕೊಡಿಸಿದ್ದೀವಿ, ಯಾವಾಗ ನಾವು ಕೊಡಿಸ್ತಾ ಇದ್ವಿ. ಇವಾಗ ಇಷ್ಟೆಲ್ಲ ನೀರು ಇಟ್ಕೊಂಡು ನೀರು ಕೊಡೋಕ್ಕಾಗಲಿಲ್ಲ ಅಂದರೆ ಎಂಥ ಶೇಮ್ ರೀ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ. ಎಲ್ಲ ಯಾರು ಲೋಕಲ್ ಕೇಳಿ, ನಾನು ಹೇಳ್ತೀನಿ ಕೇಳ್ರಿ, ನಾನು ಹೇಳ್ತೀನಿ, ನನಗೆಲ್ಲ ಗೊತ್ತಿದೆ. ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ಸು AWSU ಯಾರೂ ಲೋಕಲಲ್ಲಿ ಇಲ್ಲ, ವಾಸ ಮಾಡ್ತಾ ಇಲ್ಲ. ಎಲ್ಲ ಮೈಸೂರು ಬೆಂಗಳೂರು ವಾಸ ಮಾಡೋದು ನೀವೆಲ್ಲ. ಅಲ್ಲಿಂದ ಬಂದು ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾದ ಅದನ್ನೆಲ್ಲ ನೀವು ಕೆಳಗಡೆ ಅವ್ರನ್ನ ಎಗಳನ್ನ ಜೈಗಳನ್ನ AWSUಗಳನ್ನ ಸ್ಥಳದಲ್ಲಿ ವಾಸ ಮಾಡುವಂಗೆ ಮಾಡಬೇಕು. ಪ್ರತಿ ದಿವಸ ನೀವು ಇನ್ಫಾರ್ಮೇಷನ್ ತೊಗೋಬೇಕು, ರೈತರಿಗೆ ಸರಿಯಾಗಿ ನೀರು ಕೊಡಬೇಕು. ಅದು ಮಾಡಿಲ್ಲ ಅಂತಂದರೆ ನೀವೆಲ್ಲ ಏನು ಉನ್ನತ ಉದ್ದೇಣಿಯಲ್ಲಿದ್ದರೆ ಏನ್ರೀ ಪ್ರಯೋಜನ? ನೋಡಿ, ಹಿಂಗಾದ್ರೆ ಆಗೋದಿಲ್ಲ. ನಾವು ಹೋರಾಟ ಮಾಡಬೇಕಾಗ್ತದೆ ಖಂಡಿತ. ರೈತರಿಗೆ ಅನಾನುಕೂಲ ಆದರೆ ನಾವು ಸುಮ್ಮನೆ ಇರೋದಿಲ್ಲ. ನಾನು 8 ದಿವಸ ನಾನು ಬಾಯಿ ಬಿಚ್ಚಿರಲಿಲ್ಲ, ಇವಾಗ ಬಿಚ್ಚಬೇಕಾಗಿದೆ. ಕೇಳಿ ಅಯ್ಯೋ, ನಮ್ಗೆ ಏನು ಕೊಡ್ತೀರಿ, ಯಾವಾಗ ಕೊಡ್ತೀರಿ? ಟೈಮ್ ಮೀರೋದ್ರೆ ಬೆಳೆ ಬರ್ತದೇನ್ರಿ? ಇವಾಗ ಒಟ್ಲಾಕ್ಬೇಕು, ನಾಟಿ ಮಾಡಬೇಕು. ನಾಟಿ ಮಾಡೋ ಸಮಯದಾಗೆ ಟೈಮ್ ಸರಿಯಾಗಿ ನಾಟಿ ಮಾಡದೇ ಇದ್ರೆ ಅವ್ನಿಗೆ ಇಳುವರಿ ಎಲ್ಲಿಂದ ಬರ್ತದೆ? ಮತ್ತೆ ನಾನು ಬಾಬುಗಳು ಮಾತಾಡಿದೆ, ನಮಗೆ ಬಲವತ್ತವಾಗಿ 400 ಕ್ರಿಸಕ್ಸ್ ಕೊಟ್ಟರೆ ನಾನು ಹೆಂಗೆ ಕೊಡ್ರಿ ಸರ್ ಟೈಲರ್ಗೆ ಅಂತ ಹೇಳ್ತಾನೆ. ಹಾಂ, ಅವಾಗ ನಾವಿದ್ವಿ, ಗಲಾಟೆ ಮಾಡ್ತಾ ಇದ್ವಿ, ಕೊಡಿಸ್ತಾ ಇದ್ವಿ ನಾವು. ಇವಾಗ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರಿಗೇನು ಬೇಕು, ಬರೀ ರಾಜಕೀಯ ಮಾಡ್ಕೊಂಡಿರ್ತಾರೆ, ಅವ್ರು ಇದು ಮಾಡ್ತಾರೆ. ರೈತ ಪರವಾಗಿ ಯಾರು ಯೋಚನೆ ಮಾಡ್ತಾರೆ ದಿವಸ ಇಲ್ಲಿ ಕೂತ್ಕೊಂಡು? ನೀವು ಇದು ಮಾಡ್ಬೇಕ್ರಿ, ನೀವು ರೈತನ ಮಕ್ಕಳು, ನಿಮಗೆ ಗೊತ್ತಿಲ್ವಾ ರೈತರ ಸಮಸ್ಯೆ? ಹಾಂ, ನಾನು ಎಪ್ಪವಾಡಿ ತುರುಗಳೂರು ಬ್ರ್ಯಾಂಚು ಲೋಕಸಭಾ ಬ್ರ್ಯಾಂಚ್ನಲ್ಲಿ ಅಲ್ಲಿ ರೆಕಾರ್ಡ್ ಮಾಡಿಸ್ತಾ ಇದ್ದೆ. ಅಲ್ಲಿ ಬುಕ್ ಇಟ್ಟೆ ಇದೆ. SC ಹೋಗಿದೆ, ವಿಜಯ್ ಕುಮಾರ್ ಇದ್ದಾಗ ವಾರಕ್ಕೆ 2 ದಿವಸ ಹೋಗಿ ಅಲ್ಲಿ ವೆರಿಫೈ ಮಾಡಿ ನಾವೇನಾದ್ರು ಫೋನ್ ಮಾಡಿದ್ರೆ ಅಲ್ಲಿ ರೆಕಾರ್ಡ್ ಮಾಡಿ ಬರ್ತಾ ಇದ್ರಲ್ಲಿ. ಇವಾಗ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ.